ಇಂದಿನ ದಿನಕ್ಕೊಂದು ನಾಟಿ ಮದ್ದು ಕಾರ್ಯಕ್ರಮದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ ಈ ಮೂಲವ್ಯಾಧಿ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ. ಮೂಲವ್ಯಾಧಿ ತುಂಬ ಜನರಿಗೆ ಬರ್ತಾ ಇದೆ, ಅದಕ್ಕೆ ಪ್ರಮುಖವಾದಂಥ ಕಾರಣ ನಮ್ಮ ತಪ್ಪಾದ ಆಹಾರ ಶೈಲಿ ಹಾಗೂ ಮಲಬದ್ಧತೆ. ಈ ಒಂದು ಬೇಕರಿ ಆಹಾರ, ಕರ್ದ ಆಹಾರ, ಬ್ರೆಡ್ಡು ಈ ಥರದ ಆಹಾರಗಳಿಂದಾಗಿ ನಾರಿನಂಶ ನಮ್ಮ ಆಹಾರದಲ್ಲಿ ಇಲ್ಲ. ಉದಾಹರಣೆಗೆ ನಾವು ಬ್ರೆಡ್ ಎಲ್ಲ ಹುಷಾರಿಲ್ಲದೆ ತೊಗೊಂಡೋಗಿ ಬ್ರೆಡ್ ತೊಗೊಂಡೋಗಿ ಕೊಡ್ತೇವೆ. ಹಾಗೆ ಆಯಿತು, ನಮ್ಮ ಆಸ್ಪತ್ರೆಗೆ ಒಬ್ಬರು ಹೋಗಿ ಪ್ಯಾರಾಲಿಸಿಸ್ ಆಗಿತ್ತು. ಪ್ಯಾರಾಲಿಸಿಸ್ ಆಗಿ ಅವ್ರು ಅಡ್ಮಿಟ್ ಇದ್ದಾರೆ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ. ಇವರೆಲ್ಲ ಜನ ಬಂದು ಬ್ರೆಡ್ ಕೊಡ್ತಾರೆ, ನಾನು ಹೋಗಿ ನೋಡಿದೆ ಇದೇನಪ್ಪ ಇದು ಬ್ರೆಡ್ ಕೊಡ್ತೀರಾ ಅಂತ. ಯಾಕೆಂದರೆ ಆ ಬ್ರೆಡ್ ಹೇಗೆ ಮಾಡಿದ್ದು ಅಂತ ನನಗೆ ಗೊತ್ತು. ನಾನು ಬೇಕರಿಗೆ ಹೋಗಿ ನೋಡಿದ್ದೀನಿ, ಅದರಲ್ಲೊಂದಿಷ್ಟು ಅಂಟು ಪದಾರ್ಥವನ್ನು ಉಪಯೋಗಿಸ್ತಾರೆ, ಮೈದಾವನ್ನು ಉಪಯೋಗಿಸ್ತಾರೆ, ಸಕ್ಕರೆಯನ್ನು ಹಾಕ್ತಾರೆ, ಇದನ್ನು ಹಾಕಿ ಮತ್ತು ಡಾಲ್ಡಾವನ್ನು ಹಾಕ್ತಾರೆ. ಇದನ್ನು ಹಾಕಿ ಬ್ರೆಡ್ ಮಾಡಿರ್ತಾರೆ ನೋಡಿ. ಡಾಲ್ಡಾ, ಸಕ್ಕರೆ, ಉಪ್ಪು, ಕೆಮಿಕಲ್ಸ್, ಅಂಟು ಪದಾರ್ಥ ಇವುಗಳನ್ನು ಉಪಯೋಗಿಸಿ ಮಾಡುವಂತಹ ಬ್ರೆಡ್ಡನ್ನು ಈ ಪ್ಯಾರಾಲಿಸಿಸ್ ಆದಂಥ ವ್ಯಕ್ತಿ ತಿಂದರೆ ಇನ್ನೂ ಅವನ ರೋಗ ಹೆಚ್ಚಾಗುತ್ತೆ. ನಾನು ಅವ್ರಿಗೆ ಹೇಳಿದೆ ಎಲ್ಲ ನೆಂಟರಿಗೆ, ನೋಡಿ ನೀವು ಬ್ರೆಡ್ ತಂದು ಕೊಡ್ತೀರ ಅದು ನೀವೇ ತೊಗೊಂಡೋಗಿ, ನೀವೊಂದು ಕೆಲಸ ಮಾಡಿ ಅಷ್ಟೆಲ್ಲ ಜನ ಅಲ್ಲಿ ಗುಂಪು ಕಟ್ಟು ನಿಲ್ಲೋ ಬದಲಿಗೆ ಪ್ರತಿಯೊಬ್ಬರು ಕೂಡ ಕಾಲು ಎತ್ತಿ ಕೈ ಎತ್ತಿ ಅಂತ. ಎಕ್ಸಸೈಸ್ ಬೇಕಾ ಪ್ಯಾರಾಲಿಸಿಸ್ ಆದವರಿಗೆ? ಅವ್ರಿಗೆ ನೋಡ್ಲಿಕ್ಕೆ ಬಂದವ್ರಿಗೆ ಹೇಳಿದೆ ಪ್ರತಿಯೊಬ್ಬನು 10 ಸಲ ಅವನು ಕಾಲು ಎತ್ತಿ ಕೆಳಗೆ ಮೇಲೆ ಮಾಡಬೇಕು. ಹೌದಲ್ಲ ಡಾಕ್ಟ್ರೆ, ಇದು ಒಳ್ಳೆಯ ವಿಧಾನ ಅಂತ ಅವರೇ ಹೇಳ್ತಾ ಇದ್ದರು. ಸೊ ಹೀಗೆ ನಾವು ಯೋಚನೆ ಮಾಡಬೇಕು, ನಮ್ಮ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು. ಈ ಥರದ ಆಹಾರವನ್ನು ತೆಗೆದುಕೊಂಡ್ರೆ ಮೂಲವ್ಯಾಧಿ ಅಂತ ಸಮಸ್ಯೆ ಹೆಚ್ಚಾಗುತ್ತೆ. ಹಾಗಾದರೆ ನಮ್ಮ ಆಹಾರದಲ್ಲಿ ಹಣ್ಣು ತರಕಾರಿಗಳು, ನಾರಿನಂಶ ಇರುವಂಥ ಆಹಾರಗಳು, ನೀರಿನಲ್ಲಿ ಕರಗುವ ನಾರಿನಂಶ ಇರುವಂಥ ಆಹಾರ ಹೆಚ್ಚಿಗೆ ಇರಬೇಕು. ಮಲಬದ್ಧತೆ ಎಪಿಸೋಡಲ್ಲಿ ನಿಮಗೆ ಹೇಳಿದ್ದೇವೆ, 1 ಚಮಚ ಕಪ್ಪೆಳ್ಳು, 1 ಚಮಚ ಬಿಳಿ ಎಳ್ಳು ಮತ್ತು 1 ಚಮಚ ಮೆಂತೆಯನ್ನು ಪುಡಿ ಮಾಡಿಕೊಂಡು ಡೈಲಿ ತಿಂತ ಬಂದರೆ ಸಾಕಷ್ಟು ನೀರಿನಲ್ಲಿ ಕರಗುವ ನಾರಿನಂಶ ಸಿಗುತ್ತೆ, ತನ್ನ ಮೂಲಕ ಮಲಬದ್ಧತೆ ಕಡಿಮೆ ಆಗುತ್ತೆ ಅಂತೇಳಿ. ಹಾಗಾದರೆ ಮೂಲವ್ಯಾಧಿ ನೋವು ಬಂದುಬಿಟ್ಟಿದೆ, ಈಗ ಏನು ಮಾಡಬೇಕು? ಮನೇಲಿ ಎಲ್ಲರ ಮನೇಲೂ ಬಟ್ಟೆ ಒಗೆಯೋ ಟಬ್ ಇರುತ್ತಾ, ಒಂದು ದೊಡ್ಡದು ಬಟ್ಟೆ ಒಗೆಯಲಿ ದೊಡ್ಡದು, ಇದ್ರೊಂದು ತಂದುಕೊಳ್ಬೋದು ದೊಡ್ಡ ಪ್ಲಾಸ್ಟಿಕ್ ಟಬ್. ಅದಕ್ಕೆ ನೀವು ಬಿಸಿ ನೀರನ್ನು ಹಾಕ್ಕೊಳ್ಬೇಕು, ಬರೀ ಇನ್ನರ್ ವೇರ್ನ ಅಷ್ಟೇ ಧರಿಸ್ಕೊಂಡು ಆ ನೀರಲ್ಲಿ ಕುತ್ಕೊಳ್ಳೋದ್ರಿಂದಾಗಿ ಕೂಡಲೇ ಅದಕ್ಕೆ ಸಿಜ್ ಬಾತ್ ಅಂತ ನಾವು ಹೇಳ್ತೀವಿ, ಅಥವಾ ಹಿಬ್ ಬಾತ್ ಅಂತ ಹೇಳ್ತೀವಿ, ಪ್ರಕೃತಿ ಚಿಕಿತ್ಸೆಯ ತಳಹದಿ ಇದು. ಇದನ್ನು ಮಾಡೋದ್ರಿಂದ ಕೂಡಲೇ ನಿಮಗೆ ಈ ಒಂದು ನೋವು ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ, ಜೊತೆಗೆ ಮೂಲವ್ಯಾಧಿ ಕಡಿಮೆ ಆಗೋಕ್ಕೂ ಸಹಾಯ ಆಗುತ್ತೆ. ಒಂದು ಸಲ ಮೂಲವ್ಯಾಧಿ ಕಡಿಮೆ ಆದಮೇಲೆ ನೀವು ಡೈಲಿ ಇದನ್ನು ಮಾಡೋದ್ರಿಂದ ಮೂಲವ್ಯಾಧಿ ಮೂಲ ಕಾರಣ ಕಡಿಮೆ ಆಗುತ್ತೆ. ಇನ್ನೊಂದು ಮೂಲವ್ಯಾಧಿಗೆ ಅತ್ಯಂತ ಒಳ್ಳೆಯ ಚಿಕಿತ್ಸೆಯನ್ನು ಮಲಬದ್ಧತೆ ಆಗದೇ ಇದ್ದಾಗ ನೋಡ್ಕೊಳ್ಬೇಕು. ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಳಿದ್ದಾರೆ ಅಹಿಂಸಾತ್ಮಕ ಎನಿಮಾ, ಬರೇ ಕುಡಿಯುವ ನೀರನ್ನು ಉಗುರು ಬೆಚ್ಚಗೆ ಮಾಡಿಕೊಂಡು ಎನಿಮಾ ಕ್ಯಾನಲ್ ಇಟ್ಕೊಂಡು ಎನಿಮಾ ತೆಗೆದುಕೊಳ್ಳೋದ್ರಿಂದಾಗಿ ಮಲಬದ್ಧತೆ ಕಡಿಮೆ ಆಗುತ್ತೆ, ಜೊತೆಗೆ ಹೈಡ್ರೋಥೆರಪಿನೂ ಆ ಭಾಗದಲ್ಲಿ ಆದಾಗ ಆಗುತ್ತೆ, ಮೂಲವ್ಯಾಧಿ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಯಾಕೆಂದರೆ ಮೂಲವ್ಯಾಧಿಗೆ ಕಾರಣ ಈ ಒಂದು ಮಲಬದ್ಧತೆ. ಸೊ ಹಾಗಾದರೆ ನಾವು ನೆನಪಿಟ್ಕೊಳ್ಬೇಕು, ಈ ಒಂದು ಎನಿಮಾ ಚಿಕಿತ್ಸೆ ಕೂಡ ತುಂಬ ಸಹಾಯ ಮಾಡುತ್ತೆ. ಹಾಗೆಯೇ ಮೂಲಂಗಿ ರಸ, ಹೆಸರು ಹೇಳುವಂತೆ ಮೂಲವ್ಯಾಧಿಗೆ ಮೂಲಂಗಿ ರಸ ಉತ್ತಮ. ಮೂಲಂಗಿ ರಸವನ್ನು 1 ಗ್ಲಾಸ್ ಮೂಲಂಗಿ ರಸವನ್ನು ಫಸ್ಟೇ 1 ಗ್ಲಾಸ್ ಕುಡಿದ್ರೆ ಕಷ್ಟ ಆಗ್ಬೋದು, ಇವತ್ತು 1/2 ಗ್ಲಾಸ್, ನಾಳೆ 3/4 ಗ್ಲಾಸ್, ನಾಡ್ದು 1 ಗ್ಲಾಸ್, ನಿಧಾನವಾಗಿ ಹೆಚ್ಚು ಮಾಡಬೇಕು. ಡೈಲಿ ರಾತ್ರಿಯ ಊಟದ ಪೂರ್ವದಲ್ಲಿ ಮೂಲಂಗಿ ರಸವನ್ನು 1 ಗ್ಲಾಸ್ ಕುಡಿತಾ ಬಂದಲ್ಲಿ ಮರುದಿವಸ ಮೋಷನು ಕ್ಲಿಯರ್ ಆಗುತ್ತೆ, ಮೂಲವ್ಯಾಧಿ ಕಡಿಮೆ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಸೊ ಹಾಗಾದರೆ ಬಿಸಿ ಕಟಿ ಸ್ನಾನ ಇರ್ಬೋದು, ಎನಿಮಾ ಚಿಕಿತ್ಸೆ ಇರ್ಬೋದು, ಮಲಬದ್ಧತೆ ಆಗದೇ ಇರಲಿಕ್ಕೆ ಕಪ್ಪೆಳ್ಳು, ಬಿಳಿಯೆಳ್ಳು ಮತ್ತು ಮೆಂತೆಯನ್ನು ಸೇರಿಸಿ ಮಾಡಿದಂತಹ ಪುಡಿಯನ್ನು ಸೇವಿಸೋದಿರ್ಬೋದು, ಇಸಬ್ಗೋಲ್. ನಿಮಗೆ ಇಸಬ್ಗೋಲಲ್ಲಿ ಕಂಪ್ನಿಗಳಲ್ಲಿ ಬೇರೆ ಬೇರೆ ಥರದ ಇಸಬ್ಗೋಲ್ ಬರುತ್ತೆ, ಸಿಂಪಲ್ ಆಗಿದ್ದು ಸ್ಯಾಟ್ ಇಸಬ್ಗೋಲ್ ಬರುತ್ತೆ ಕಿರಾಣಿ ಅಂಗಡಿಯಲ್ಲಿ, ಅದು ಸಾಕು. ಆ ಇಸಬ್ಗೋಲ್ನ ನೀವು 1/2 ಚಮಚವನ್ನು ನೀರಲ್ಲಿ ನೆನೆಸ್ಕೊಂಡು 1/2 ತಾಸು ನೆನೆಸಿ ಅದು ಲೋಳೆ ಲೋಳೆ ಥರ ದಪ್ಪಾಗುತ್ತೆ, ಅದನ್ನು ತೊಗೊಂಡು ಜೊತೆ ಜಾಸ್ತಿ ನೀರು ಕುಡಿಬೇಕು. ಜಾಸ್ತಿ ನೀರು ಕುಡಿದಾಗಷ್ಟೇ ಅದು ಪ್ರಯೋಜನ ಆಗುತ್ತೆ. ಈ ಇಸಬ್ಗೋಲ್ನ ತೆಗೆದುಕೊಳ್ಳೋದ್ರಿಂದ ಮಲಬದ್ಧತೆಯೂ ಸರಿಯಾಗುತ್ತೆ, ಮೂಲವ್ಯಾಧಿನೂ ಕಡಿಮೆ ಆಗುತ್ತೆ, ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ, ಕೊಲೆಸ್ಟ್ರಾಲ್ ಕಡಿಮೆ ಆಗಲಿಕ್ಕೂ ಸಹಾಯ ಆಗುತ್ತೆ. ಯಾಕೆಂದರೆ ನೀರಿನಲ್ಲಿ ಕರಗುವ ನಾರಿನಂಶ ಇದರಲ್ಲಿ ಸಾಕಷ್ಟಿದೆ. ಆಗ್ಬೋದಾ ಮೂಲವ್ಯಾಧಿಯನ್ನು ಮನೆಯಲ್ಲೇ ಕಡಿಮೆ ಮಾಡ್ಕೊಳ್ಳೋಣ ಅಲ್ವಾ? ಧನ್ಯವಾದಗಳು.